ಈಗ ಪ್ರೆಸೆಂಟಾಗಿ ಕುಮಾರಣ್ಣ ಅವರು ಬಿಜೆಪಿನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ಯಾರಿಗೆ ಬೆನಿಫಿಟ್ ಅದು? ನಿಮಗೇನು ಬೆನಿಫಿಟ್ ಇದೆ, ನನಗೆ ಬೆನಿಫಿಟ್ ಇದೆಯಾ? ಅವ್ರ ಕುಟುಂಬಕ್ಕೆ ಬೆನಿಫಿಟ್, ಇಲ್ಲ ಅವ್ರ ಪಕ್ಷಕ್ಕೆ ಬೆನಿಫಿಟ್, ಅದು ಬಿಟ್ಟರೆ ಜನಕ್ಕೆ ಯಾರಿಗೆ ಬೆನಿಫಿಟ್ ಇದೆ? ಕುಮಾರಣ್ಣ ಹೋದ್ರೆ ನಾವೇನು ಕೇಳ್ತಾ ಇದ್ರಾ, ನಾವು ಹೋಗು ಅಂತ ಹೇಳಿದಿರಾ? ಇಲ್ವಲ್ಲ, ಅವ್ರು ಇಷ್ಟ ಇದ್ದವ್ರು ಹೋಗಿದ್ದಾರೆ, ಅವ್ರಿಗೇನೋ ತಲೆಯಲ್ಲಿ ಯೋಚನೆ ಮಾಡಿ ಅವ್ರು ಹೋಗಿದ್ದಾರೆ. ಅದಕ್ಕಿಂತ ಜನಕ್ಕೆ ಏನಾಗಲ್ವಲ್ಲ, ಇಂಡಿಪೆಂಡೆಂಟ್ ನಿಂತ್ಕೊಂಡು ಓಡಾಡಿ ನೋಡೋಣ. ಆಗಲ್ಲ, ಅದೇ ಅವ್ರವ್ರ ಆಲೋಚನೆ, ಅವ್ರಿಗೆ ಹೆಂಗೆ ಮನಸ್ಸು ಅನ್ನಿಸುತ್ತೆ, ಅವ್ರು ಉದ್ಧಾರಕ್ಕೆ ಹೋಗ್ತಾರೆ ಹೊರತು ಜನಗಳಿಗೆ ಉದ್ಧಾರ ಮಾಡೋಕೆ ಭಕ್ಷ ಬಂದಿಲ್ಲ. ನಾವು ಅದನ್ನ ಹೇಳ್ತಲ್ಲ, ಮೋದಿನ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರಿ, ಹುಸಿಯಾಗೋಯ್ತು ನಮಗೆ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಖರ್ಗೆ ಒಂದ್ಸರಿ ಬಂದು ನೋಡೋಣ, ನಮಗೂ ಒಂದು ಆಸೆ ಐತೆ, ನೋಡೋಣ ಏನು ಮಾಡ್ತಾರೋ ಅಂತ. ಮೊನ್ನೆ ಎಲ್ಲ ಕರ್ನಾಟಕ ಬಂದಾಗಿತ್ತು ಕಾವೇರಿ ವಿಷಯದಲ್ಲಿ, ಕಾವೇರಿ ವಿಷಯದ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಇದೇನು ಹೇಳ್ತಾರೆ, ಕಾವೇರಿ ವಿಷಯ ನಮ್ಮದು ಗೊತ್ತಲ್ವಾ? ನಮ್ಮವರು ಯಾಕೆ ಎಂ ಪಿಗಳು ಏನು ಮಾಡ್ತಾಯಿದ್ರೆ, ನಿದ್ದೆ ಮಾಡ್ತಾಯಿದ್ರಾ? ಹಾಂ, ಇವ್ರು ಕಲ್ತಕೊಂಡು ನೋಡಿದ್ರೆ ಎಬ್ಬಿಡಿಸ್ಬೇಕು ಇವ್ರನ್ನ, ಮಾತು ಕೂಗಿದ್ರೆ ದಳಿಲ್ಲ, ಬಡ್ಕೊಂಡ್ರೆ ದಳಿಲ್ಲ, ನೆಕ್ಸ್ಟ್ ಕಲ್ತಕೊಂಡು ಹೊಡಿಬೇಕು ಇವ್ರಿಗೆ, ನಮಗೆ ಬಂದರೆ ಎಂ ಪಿಗಳು ಎಮ್ ಎಲ್ ಎಗಳಿಗೆಲ್ಲ. ಅಲ್ಲ ಸರ್, 24 ಜನ ಗೆಲ್ಸಿದ್ರೆ ಎಷ್ಟು ಜನ ಗೆಲ್ಸಿದ್ರು ಎಂ ಪಿಗಳನ್ನ? ಒಬ್ಬನನ್ನ ಸದನದಲ್ಲಿ ಕುಟ್ಟಿ ಕೇಳೋಷ್ಟು ತಗತಿಲ್ವಾ ನಿಮ್ಗೆ ಎಂ ಪಿಗಳಿಗೆ? ನಾವು ಬಂದು ಬೀದಿಲಿ ನಿಂತ್ಕೊಬೇಕಾ? ತರಕಾರಿ ಮಾರೋರು 20 ರೂಪಾಯಿ, ಕೂಲಿ ಮಾಡೋರು ಬಂದು ನಿಂತ್ಕೊಂಡು ತಗತ್ತಿದೆ ನಮಗೆ? 1000 ಕೋಟಿ ರೂಪಾಯಿ ನಮ್ಮಿಂದ ತಿನ್ನೋರು ನಿಮಗೆ ಬಂದು ಯೋಗ್ತಾ ಇಲ್ವಲ್ಲ ಕುತ್ಕೊಂಡು ಕೇಳೋಕ್ಕೆ? ಮೋದಿ ಮೋದಿ ಅಂತ ಬಡ್ಕಂತಿರಲ್ಲ, ಅವ್ರ ಹತ್ರ ಕುತ್ಕೊಂಡು ಕೇಳ್ರಿ, ನಮ್ಮದು ನಮಗೆ ಕೊಡಿ, ನಮ್ಮ ಹತ್ರ ನೀರಿಲ್ಲ ಅಂತ ಕೇಳಕ್ಕೆ ಬಾಯಿಲ್ವಾ ನಿಮಗೆ? ಬರೀ ಓಟ್ ಕೇಳೋ ಮತ್ತು 1000 ಕೇಳ್ತೀರ? ಬಂದು ನಿಂತ್ಕೊಂಡು ನಮ್ಮದಿದು ನಮ್ಗೆ ಕೊಡಿ ಸರ್, ನಮ್ಗೆ ಈ ಥರ ಇದೆ, ಬಂದು ನೋಡಿ, ಸಮೀಕ್ಷೆನ ಕಳಿಸಿ, ಡ್ಯಾಮ್ ಹತ್ರ ಕುತ್ಕೊಳ್ಳಿ, 4 ಜನ ಕರ್ಕೊಂಬನ್ನಿ. ನಾವು ಪಾಕಿಸ್ತಾನ ಪಾಕಿಸ್ತಾನ ಅಂತಾರಲ್ಲ, ನಮ್ಮದು ನಾವು ಅಣ್ಣ ತಮ್ಮಂದ್ರೆ ಕಿತ್ತಾಡ್ತಾ ಇದ್ದೀರಿ. ಈಗ ಬನ್ನಿ, ದೊಡ್ಡವರಾಗಿರೋದು ಅಪ್ಪ ತಾನೇ, ಏನು ಕುತ್ಕೊಂಡು 4 ಅಣ್ಣ ತಮ್ಮಂದ್ರು ಕುಳಿಸಿ ಮಾತಾಡಿ, ನಮ್ಮ ಹತ್ರ ಏನಿದೆ, ಇದೆಯೋ ಇಲ್ಲೋ, ಜಾಸ್ತಿ ಇದೆಯಾ ಬಿಡಿ, ಕಮ್ಮಿ ಇದೆಯಾ ನೋಡೋಣ, ನೆಕ್ಸ್ಟ್ ಬಿಡೋಣ, ನೋಡಿ ಮಳೆಗಾಲ ಬಂದು ತಗೊಳ್ಳಿ, ಡ್ಯಾಮ್ ಕಟ್ಟಕ್ಕೆ ಬಿಡಿ, ಇನ್ನೂ 3 ಡ್ಯಾಮಲ್ಲಿ 10 ಡ್ಯಾಮ್ ಕಟ್ಟಿ, ಯಾರು ನಷ್ಟ ಇದೆ? ಸಂಸತ್ ಕದ್ಬಿಡ 10 ಡ್ಯಾಮ್ ಕಟ್ಟಿ, ಜನ ಮತ್ಕದ್ ಮಾಡೋಣ, ಕುತ್ಕೊಂಡು ಚರ್ಚೆ ಮಾಡೋಕೆ. ಆ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಮರದ ಕಳೆಯಲ್ಲಿ ನಿಂತ್ಕೊಂಡು ಚರ್ಚೆ ಮಾಡ್ತಾಯಿದ್ರು, ಸಂಸತ್ ಕಟ್ಟಿದ್ರು ಅವಾಗ, ಅವಾಗ ದೇಶ ಉದ್ಧಾರ ಆಗಿಲ್ವಾ? ಸಂಸತ್ ಕಟ್ಟೋದು ಬೇಕಾಗಿತ್ತಾ? 1000 ಕೋಟಿ ಆಗಿದೆ, ಅದನ್ನೇ ಒಂದು ಎಜುಕೇಷನ್ ಕಟ್ಟಾಗಿತ್ತು. ಮೊನ್ನೆ ಯಾರ ಸ್ವಾಮೀಜಿ ಇಲ್ಲಿ, ಈಶಾ ಫೌಂಡೇಶನ್, ಯಾರ ಜಮೀನು ಅದು? ಬಡವ್ರ ಜಮೀನು, ಗೌರ್ಮೆಂಟ್ ಜಮೀನು. ಅವನಿಗೆ 1000 ಕೋಟಿ ಕೊಟ್ಟು ಅದು ಮಾಡೋದು ಬೇಕಾಯ್ತಾ? ಅದ್ರ ಬದಲು ಒಂದು ಇದು ಸ್ಕೂಲ್ ಎಜುಕೇಷನ್ ಕಟ್ಟಿ, ಕಾಲೇಜ್ ಫ್ರೀ ಮಾಡಿ, ಸ್ವಾಮೀಜಿ ಏನು ಮಾಡ್ತಾರೆ? ಅದರಿಂದ ಏನು ಬೆನಿಫಿಟ್ ಇದೆ ಜನಕ್ಕೆ? ಈಶಾ ಫೌಂಡೇಶನ್ ಏನಕ್ಕೆ ಬೇಕಾಗಿತ್ತು ನಮಗೆ? ಈ ಫೌಂಡೇಶನ್ಗಳು ಬಂದು ಬಂದರೆ ನಮ್ಮ ಫೌಂಡೇಶನ್ ಹಾಕ್ಬಿಟ್ಟಿದ್ರೆ ಬಾಟಮ್ಗೆ, ಲಾಸ್ಟ್ ನಮ್ಮ ಬಡವರಿಗೆಲ್ಲ ಒಂದು ಫೌಂಡೇಶನ್ ಕಟ್ತಾರೆ 1-3 ಅಡಿ ಫೌಂಡೇಶನ್, ಅದಕ್ಕೆ ಮಾತ್ರ ನಮ್ಮ ಫೌಂಡೇಶನ್ಲೇ ಹೊರತು ಈ ಫೌಂಡೇಶನೇ ಬೇಡ ಅನ್ಸುತ್ತೆ ನಮಗೆ. ಹೇಳಿ ಸರ್. ಸರ್, ಈಗ ಬಿಡ್ತಿರೋ ನೀರು ಸದ್ಯಕ್ಕೆ ನಮ್ಮ ರೈತರಿಗೆ ವ್ಯವಸಾಯ ಮಾಡೋಕೆ ಆಗ್ತಾ ಇಲ್ಲ, ಇನ್ನು ಕೆಲವು ತಿಂಗಳು ಹೋದ್ಮೇಲೆ ಬೆಂಗಳೂರು ಕುಡಿಯೋಕ್ಕೂ ನೀರು ಆಗಲ್ಲ, ಅದಕ್ಕೆ ಏನು ಹೇಳ್ತೀರಾ ನೀವು? ಅದಕ್ಕೆ ಫಸ್ಟು ಏನು ಮಾಡೋಕ್ಕಂದ್ರೆ, ಒಬ್ಬೊಬ್ಬ ಮನೆಗೆ ರಾಜಕಾಣಿ ಹೋಗುತ್ತೆ ಗೊತ್ತಾ ನೀರು, ಅದನ್ನು ಫಸ್ಟ್ ಬಂದ್ ಮಾಡಬೇಕು. ನನ್ನ ಅನಿಸಿಕೆ ಹೇಳ್ತಾರದು, ಫಸ್ಟು ರಾಜಕಾಣಿ ಮನೆಗೆ ಯಾರು ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾನೋ, MLA MP ಹಿಡ್ಕೊಂಡು ಅವ್ರು ಗೌರ್ಮೆಂಟ್ ಫ್ರೀ ನೀರು ಹೋಗುತ್ತಲ್ಲ, ಅದು ಫುಲ್ ಕಟ್ ಮಾಡಿ ಬೀದಿಗೆ ಬರ್ತಾರೆ, ಆವಾಗ ಗೊತ್ತಾಗುತ್ತೆ ನೀರು ಕೊರತೆ ಏನು ಅಂತ. ಅವ್ರ ಮನೆಗೆ ಎದ್ದ ತಕ್ಷಣ ಶವರ್ ಮಾಡಿದ ತಕ್ಷಣ ನೀರು ಬಂದ ತಕ್ಷಣ ಅವ್ರಿಗೆ ಬರಲ್ಲ. ನಮ್ಮ ಥರ ಬೀದಿ ನಿಂತ್ಕೊಂಡು ರಾತ್ರೆಲ್ಲ ಕಷ್ಟ ಬಿದ್ದು ಮಕ್ಕಕ್ಕೆ ನೀರು ಹಾಕಕ್ಕೆ ಯೋಚನೆ ಮಾಡ್ತಾರಲ್ಲ, ಕಣ್ಣೀರು ಬರುತ್ತಲ್ಲ ಮಕ್ಕ ತೊಳ್ಕೊಳಕ್ಕೆ, ಆ ಥರ ಅವ್ರಿಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಈ ನೀರಿನ ಬೆಲೆ ಏನು ಅಂತ. ಇಲ್ಲಾಂದ್ರೆ ಅವ್ರಿಗೆ ಬರಲ್ಲ. ಫಸ್ಟು ಗೌರ್ಮೆಂಟಿಂದ ನೀರು ಹೋಗೋ ಸವಲತ್ತನ್ನು ಕಟ್ ಮಾಡಬೇಕು ಅವ್ರಿಗೆ, ಅವಾಗೇ ಅವ್ರು ಆಚೆ ಬರೋದು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.